ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಮುಂಬರುವ ಪರೀಕ್ಷೆಗಳನ್ನು ಪಾಸಿಟಿವ್ ಆಗಿ ಆಶಾದಾಯತ್ವದಿಂದ ನಿರೀಕ್ಷೆ ಮಾಡ್ತಾ ಇದ್ದೀರಾ ಆ ಪ್ರಕಾರ ಅಭ್ಯಾಸ ಮಾಡ್ತೀರಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಎಸ್ ಮೈ ಡಿಯರ್ ಫ್ರೆಂಡ್ಸ್ ನಿಮ್ಮನ್ನೆಲ್ಲ ಇನ್ನೊಮ್ಮೆ ನಮ್ಮ ನಿರ್ದೇಶಕರ ಪರವಾಗಿ ಕ್ಲಾಸಿಕ್ ಮಹಾಸಂಸ್ಥೆಯ ಯೂಟ್ಯೂಬ್ ಚಾನೆಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ ಕಳೆದ ಕೆಲವೊಂದು ಕ್ಲಾಸ್ಗಳಿಂದ ತರಗತಿಗಳಲ್ಲಿ ನಾವು ಸಂಕ್ಷಿಪ್ತ ಬರಹ ಪ್ರಿಷಿ ರೈಟಿಂಗನ್ನು ಕಲಿತ ಇದ್ದೀವಿ ಒಟ್ಟಾರೆ ಆಗಸ್ಟ್ ಹದಿನೈದು ಆದಮೇಲೆ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಆದ ಮೇಲೆ ನಾನು ಎಪ್ಪತ್ತೈದು ವಾಕ್ಯಗಳನ್ನು ಭಾಷಾಂತರ ಮತ್ತು ಸಂಕ್ಷಿಪ್ತ ಬರಹ ಮಾಡಬೇಕೆಂಬ ಒಂದು ಸಣ್ಣ ಗುರಿನ ಇಟ್ಕೊಂಡಿದ್ದೆ ಅದರಲ್ಲಿ ಇಪ್ಪತ್ತೈದು ಕನ್ನಡ ಟು ಇಂಗ್ಲೀಷ್ ಭಾಷಾಂತರ ಆಗಿದೆ ವಾಕ್ಯಗಳು ಅದಾದಮೇಲೆ ಟು ಕನ್ನಡ ಆಗಿದೆ ಸಂಕ್ಷಿಪ್ತ ಬರಹದಲ್ಲಿ ಕಳೆದ ಕ್ಲಾಸ್ವರೆಗೆ ಹದಿನೈದು ವಾಕ್ಯಗಳನ್ನ ಮಾಡಿದ್ದೀವಿ ಈ ತರಗತಿಯಲ್ಲಿ ಪೂರ್ತಿ ಇಪ್ಪತ್ತೈದು ವಾಕ್ಯಗಳನ್ನ ಮಾಡಿ ಈ ಒಂದು ಯೋಜನೆಯನ್ನು ಇಲ್ಲಿಗೆ ಪೂರ್ಣ ಮಾಡಿ ಮುಂದಿನ ದಿನಗಳಲ್ಲಿ ಮತ್ತೆ ಕೆಲವೊಂದು ಲೇಖನಗಳು ಕೆಲವೊಂದು ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ಕೆಲವೊಂದು ಟ್ರಾನ್ಸ್ಲೇಷನ್ ಮತ್ತು ಪ್ರಶಿ ರೈಟಿಂಗನ್ನು ಮಾಡ್ತಾ ಇರೋಣ ನಿರಂತರವಾಗಿ ಅಧ್ಯಯನ ಇರಿ ಕ್ಲಾಸಿಕ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಇಲ್ಲಿ ಬಂದಿರುವ ನಾಲೇಜ್ ಜ್ಞಾನವನ್ನು ಶೇರ್ ಮಾಡಿ ಅದು ಬಹಳ ಮಹತ್ವದ್ದು ಓಕೆ ಸೊ ಇನ್ನು ಮುಂದುವರೆದ ಭಾಗವಾಗಿ ಹದಿನಾರನೆಯ ವಾಕ್ಯ ಇನ್ನೊಮ್ಮೆ ಇವತ್ತೇ ನೋಡುವಂಥ ನನ್ನ ಸ್ನೇಹಿತರಿಗೆ ಪ್ರಿಶಿ ರೈಟಿಂಗ್ ಸಂಕ್ಷಿಪ್ತ ಬರಹ ಮಾಡ್ತಾಯಿದ್ದೀವಿ ಉದಾಹರಣೆಗೆ ಮುನ್ನೂರು ಪದಗಳ ಒಂದು ಪ್ಯಾರಾಗ್ರಾಫ್ ಅಥವಾ ಲೇಖನವನ್ನು ಕೊಟ್ಟು ಪಿ ಎಸ್ ಐದಲ್ಲಿ ಈ ರೀತಿ ಹೆಡ್ಡಿಂಗ್ ಇರುತ್ತೆ ಸೂಚನೆ ಇರುತ್ತೆ ಈ ಕೆಳಗಿನ ಲೇಖನವನ್ನು ಅಥವಾ ಖಂಡಿಕೆಯನ್ನು ಅಥವಾ ಪ್ಯಾರಾಗ್ರಾಫನ್ನು ಅಥವಾ ಲೇಖನವನ್ನು ಅದರ ಒಂದು ಮೂರು ಅಂಶಕ್ಕೆ ಮೀರದಂತೆ ಸಂಕ್ಷಿಪ್ತ ಬರೆದು ಅದಕ್ಕೊಂದು ಶೀರ್ಷಿಕೆ ನೀಡಿ ಈಗ ಬರೀ ಸಂಕ್ಷಿಪ್ತ ಬರ ಮಾತ್ರ ಮಾಡ್ತಾಯಿದ್ದೀವಿ ಯಾಕಂದರೆ ಸಿಂಗಲ್ ಸಿಂಗಲ್ ಸೆಂಟೆನ್ಸ್ ಇದ್ದೀವಿ ಮುಂದಿನ ದಿನಗಳಲ್ಲಿ ಪ್ಯಾರಾಗ್ರಾಫನ್ನು ತಗೊಂಡು ಅದಕ್ಕೆ ಶೀರ್ಷಿಕೆ ಪ್ರಿಶಿ ರೈಟಿಂಗ್ ಮತ್ತು ಶೀರ್ಷಿಕೆ ಎರಡೂ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡೋಣ ಸೊ ಸಾಂದರ್ಭಿಕವಾಗಿ ವಿವರಣಾತ್ಮಕ ಅಲಂಕಾರಿಕ ಪದೇ ಪದೇ ಬಂದ ಪದಗಳನ್ನ ತೆಗೆದು ನೇರವಾಗಿ ಓಕೆ ಸಂಕ್ಷಿಪ್ತವಾಗಿ ಅಪ್ ಟು ದ ಪಾಯಿಂಟ್ ನೇರವಾಗಿ ಹೇಳುವುದೇ ಪ್ರಿಷಿ ಬರಹ ಓಕೆ ಸೊ ಸಾಂದರ್ಭಿಕವಾಗಿ ನಾಮ ವಿಶೇಷಣಗಳನ್ನು ಕ್ರಿಯಾ ವಿಶೇಷಣಗಳನ್ನ ತೆಗಿಬೋದು ಓಕೆ ವಿವರಣಾತ್ಮಕ ಪದಗಳನ್ನ ಬಿಟ್ಟು ಡೈರೆಕ್ಟ್ ಏನು ಆಗಿದೆ ರಿಸಲ್ಟು ಅದನ್ನು ಮಾತ್ರ ಹೇಳುವಂಥದ್ದೇ ಪ್ರಿಸಿ ರೈಟಿಂಗ್ ಆ ನಿಟ್ಟಿನಲ್ಲಿ ನಾನು ಇಪ್ಪತ್ತೈದು ವಾಕ್ಯಗಳನ್ನು ಬೇರೆ 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 ಕ್ಷೇತ್ರಗಳಿಂದ ಆಯ್ಕೊಂಡಿದ್ದೀನಿ ಅಂದರೆ ಒಳ್ಳೆ ಒಳ್ಳೆಯ ಒಕಾಬ್ದರಿ ಪದ ಸಂಪತ್ತನ್ನು ನಾವು ಅಧ್ಯಯನ ಮಾಡ್ದಂಗೆ ಆಗುತ್ತೆ ಇನ್ನು ಇದಾದ ಮೇಲೆ ಮುಂದಿನ ಇಮಿಡಿಯೇಟ್ ಸೆಷನ್ಗಳಲ್ಲಿ ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಪ್ಲಸ್ ಪ್ರಿಷಿ ರೈಟಿಂಗ್ ಪ್ಯಾರಾಗ್ರಾಫ್ ವಿತ್ ಹೆಡ್ಡಿಂಗ್ ಈ ಹೆಂಗೆ ಪಿ ಎಸ್ ಐ ಎಕ್ಸಾಮಿಗೆ ಬಂದಿರುತ್ತೆ ಅದೇ ಶೈಲಿಯಲ್ಲಿ ಮಾಡುವಂಥ ಒಂದು ಪ್ರಯತ್ನ ಸ್ನೇಹಿತರೆ ಸೊ ಈ ರೀತಿ ನಿರಂತರವಾಗಿ ಟಚ್ ಅಲ್ಲಿರಿ ಪ್ರಾಕ್ಟೀಸ್ ಇರಿ ಸೊ ಅವಶ್ಯವಾಗಿ ನೀವು ಓಕೆ ಇದರಲ್ಲಿ ತಜ್ಞರಾಗ್ಬೋದು ಅಂತ ಹೇಳ್ತಾ ಎಸ್ ಹದಿನಾರನೇ ವಾಕ್ಯವನ್ನು ತಗೊಳ್ಳೋಣ ವರ್ತಮಾನ ಪತ್ರಿಕೆಯಲ್ಲಿ ಬಂದಿರೋ ಒಂದು ಸುದ್ದಿಯ ಆಧಾರಿತವಾಗಿರೋದು ಉದ್ಯೋಗಿಗಳ ಭವಿಷ್ಯ ನಿಧಿ ಯೋಜನೆಯು ಅವರೇ ಬ್ರ್ಯಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಇ ಪಿ ಒ ಇ ಪಿ ಒ ಓಕೆ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆ ಆಗಲಿದೆ ಸ್ವಯಂ ಉದ್ಯೋಗಿಗಳು ಕೂಡ ಇ ಪಿ ಒ ವ್ಯಾಪ್ತಿಗೆ ಬರುವಂತೆ ನಿಯಮಗಳಲ್ಲಿ ಸುಧಾರಣೆ ತರಲಾಗುತ್ತಿದೆ ಎಂದು ಮೂಲಗಳು ತಿಳಿಸಿವೆ ನಿಯಮಗಳು ಬದಲಾವಣೆ ಆದರೆ ಸ್ವಯಂ ಉದ್ಯೋಗಿಗಳು ಕೂಡ ನಿವ್ ನಿವೃತ್ತಿ ಓಕೆ ನಿವೃತ್ತಿ ಪಿಂಚಣಿ ಯೋಜನೆಗಳ ವ್ಯಾಪ್ತಿಗೆ ಬರಲಿದ್ದಾರೆ ಓಕೆ ನಾಲ್ಕು ವಾಕ್ಯಗಳನ್ನ ಕೊಟ್ಟಿದ್ದಾರೆ ಓಕೆ ಸೊ ಬೇಕಾದ ವಾಕ್ಯಗಳನ್ನ ಬ್ಲೂ ಇಂಕಲ್ಲಿ ಪ್ರಮುಖ ಅಂಶಗಳನ್ನು ಬ್ಲೂ ಇಂಕಲ್ಲಿ ಬರೆದಿದ್ದೀನಿ ಅಂಡರ್ಲೈನು ಮಾಡ್ತೀನಿ ಓಕೆ ಸೊ ಇದರಲ್ಲಿ ನೋಡಿ ಒಂದು ಬಿಟ್ಟು ಎರಡು ಸಾರಿ ಹೋದಾಗ ಗೊತ್ತಾಗ್ಬಿಡುತ್ತೆ ಆ ನಿಯಮ ಬಂದರೆ ಪ್ರೈವೇಟ್ ಅಂದರೆ ಸ್ವಂತ ಉದ್ಯೋಗಗಳಿಗೂ ಪಿ ಎಫ್ ಸಿಗುತ್ತೆ ಇಷ್ಟೇ ಬರೆದ್ರೆ ಸಾಕು ಓಕೆ ನಡುವೆ ಇರುವಂತಹ ವಿವರಣಾತ್ಮಕ ಪದಗಳು ಅದು ವಕಾಬರಿಗೆ ಪದ ಸಂಪತ್ತಿಗೆ ಬಳಸೋಣ ಆದರೆ ಕೃಷಿ ರ್ಯಾಟಿಂಗ್ದಲ್ಲಿ ಸಂಕ್ಷಿಪ್ತ ಪದದಲ್ಲಿ ಅನವಶ್ಯಕ ಸೊ ಈ ನಾಲ್ಕು ಪದಗಳ ಬದಲು ಯು ಕ್ಯಾನ್ ರೈಟ್ ದ ಶಾರ್ಟ್ ಫಾರ್ಮ್ ಇ ಪಿ ಎಫ್ ಒ ಓಕೆ ಸೊ ಇ ಪಿ ಎಫ್ ಒ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆ ಇಷ್ಟೇ ಮಾಡ್ಕೊಳ್ಳಿ ಆಗಲಿದೆ ಸ್ವಯಂ ಉದ್ಯೋಗಿಗಳು ಕೂಡ ಇ ಪಿ ಎಫ್ ವ್ಯಾಪ್ತಿಗೆ ಬರುವಂತೆ ನಿಯಮಗಳಲ್ಲಿ ಸುಧಾರಣೆ ತರಲಾಗುತ್ತದೆ ಎಂದು ಮೋದಿಗಳು ತಿಳಿಸಿವೆ ಓಕೆ ಎಸ್ ಇದು ಇಂಪಾರ್ಟೆಂಟ್ ಇದೆ ಆದರೆ ಇಲ್ಲಿ ಮೇನ್ ಮುಖ್ಯವಾದ ಅಂಶ ಬದಲಾವಣೆ ಮುಂದೆ ಹೇಳ್ತಾರೆ ಅವರೇ ಹೇಳ್ತಾರೆ ಈ ಬದಲಾವಣೆ ಆದರೆ ಸೊ ಆದರಿಗೆ ಕನೆಕ್ಷನ್ ಕೊಟ್ಬಿಡೋಣ ಬದಲಾವಣೆ ಆದರೆ ಏನಾಗುತ್ತೆ ಬರೆದುಬಿಡಿ ಬಿಡಿ ಸಾಕು ಓಕೆ ಆ ಮೂಲಗಳನ್ನು ತಿಳಿಸಿವೆ ಓಕೆ ಆದರೆ ಪ್ರಿಸಿ ರೈಟಿಂಗ್ ಅನವಶ್ಯಕ ಸೊ ಇ ಪಿ ಎಫ್ ಒ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆ ಆದರೆ ಏನಾಗುತ್ತೆ ಫೈನಲ್ ರಿಸಲ್ಟ್ ಸ್ವಯಂ ಉದ್ಯೋಗಿಗಳು ಪಿಂಚಣಿಯನ್ನು ಪಡಿತಾರೆ ಅಥವಾ ಸ್ವಯಂ ಉದ್ಯೋಗಿಗಳಿಗೂ ಪಿ ಎಫ್ ಪಿಂಚಣಿ ಲಭಿಸಲಿದೆ ಇದೇ ಥರ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದೇ ವರ್ಡ್ಸ್ ಇರಬೇಕಂತಿಲ್ಲ ಹೆಚ್ಚು ಕಡಿಮೆ ಅವಶ್ಯವಾಗಿ ಆಗ್ಬೋದು ನಾನು ಅದೇ ರೀತಿ ನಿಮಗೆ ಪಾಠ ಮಾಡ್ತಾ ಇದ್ದೀನಿ ಓಕೆ ಅಂತೂ ಇಂತೂ ಒನ್ ಥರ್ಡ್ ಆಫ್ ದ ಪ್ಯಾರಾಗ್ರಾಫ್ ವರ್ಡ್ಸ್ ನಾವು ಮಾಡಬೇಕು ಓಕೆ ಸೊ ಈ ರೀತಿಯಾಗಿ ಮಾಡಿದಾಗ ಇ ಪಿ ಎಫ್ ಒ ನಿಯಮಗಳಲ್ಲಿ ಪ್ರಮುಖ ಅಥವಾ ಮುಖ್ಯ ಬದಲಾವಣೆ ಆದರೆ ಏನಾಗುತ್ತೆ ಸ್ವಯಂ ಉದ್ಯೋಗಿಗಳಿಗೂ ಪಿಂಚಣಿ ಲಾಭ ದೊರೆಯಲಿದೆ ಅಂತ ಬರಿಬಹುದು ಅಥವಾ ಸ್ವಯಂ ಉದ್ಯೋಗಿಗಳು ಪಿಂಚಣಿ ಪಡೆಯಲಿದ್ದಾರೆ ಪಡೆಯುವರು ಈ ರೀತಿ ಯಾವುದೇ ಸಮಾನಾರ್ಥಕ ಸೂಕ್ತವಾದ ಪದ ಬರಿಬೋದು ಓಕೆ ಸೊ ಸಾಕಷ್ಟು ಐ ಥಿಂಕ್ ಅಂದಾಜು ಇಪ್ಪತ್ತೈದರಿಂದ ಮೂವತ್ತು ಪದಗಳ ಒಂದು ವಾಕ್ಯವನ್ನು ನಾವು ಬರೀ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತರಿಂದ ಹನ್ನೊಂದು ಪದಗಳ ವಾಕ್ಯಕ್ಕೆ ಮಾಡಿದ್ದೀವಿ ಓಕೆ ಸೊ ಈ ರೀತಿ ಇ ಪಿ ಎಫ್ ಬಂದರೆ ಏನಾಗುತ್ತೆ ಅದನ್ನು ಬರೆದು ಬಿಟ್ಟರೆ ಪ್ರಿಶಿ ರೈಟಿಂಗ್ ಓಕೆ ಅದು ಯಾವ ಮೂಲದಿಂದ ಇದೆ ಅದನ್ನು ರಿಪೀಟಾಗಿ ಅವರು ವಿವರಣಾತ್ಮಕವಾಗಿ ಹೇಳ್ತಾರೆ ಬಟ್ ನಾವು ಗಮನ ಕೊಡಬೇಕಾದದ್ದು ಕೇಂದ್ರೀಕರಿಸಬೇಕಾದದ್ದು ಕಾನ್ಸಂಟ್ರೇಷನ್ ಕೊಡಬೇಕಾದದ್ದು ಯಾವುದು ಬಂದರೆ ಏನು ಆಗುತ್ತದೆ ಎಸ್ ಇ ಪಿ ಎಫ್ ಒ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆ ಆದರೆ ಸ್ವಯಂ ಉದ್ಯೋಗಿಗಳು ಪಿಂಚಣಿ ಲಾಭವನ್ನು ಪಡೆಯುತ್ತಾರೆ ಅಥವಾ ಸ್ವಯಂ ಉದ್ಯೋಗಿಗಳಿಗೂ ಪಿ ಎಫ್ ಪಿಂಚಣಿ ದೊರೆಯಲಿದೆ ಅದೇ ಕೃಷಿ ರೈಟಿಂಗ್ ಆಗುತ್ತೆ ಸಂಕ್ಷಿಪ್ತ ಬರಹ ವಾಟ್ ಇಟ್ ಈಸ್ ಪಿ ಪಿ ಎಫ್ ಒ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆಯಾದರೆ ಸ್ವಯಂ ಉದ್ಯೋಗಿಗಳಿಗೂ ಪಿ ಎಫ್ ಪಿಂಚಣಿ ಸಂಭವವಾಗಲಿದೆ ಇದನ್ನು ಬರಿಬೋದು ಪಿ ಎಫ್ ಸ್ವಯಂ ಉದ್ಯೋಗಿಗಳು ಪಿ ಎಫ್ ಪಿಂಚಣಿ ಪಡೆಯಲಿದ್ದಾರೆ ಓಕೆ ಎಸ್ ಅಗೇನ್ ಉದಾಹರಣೆ ಈ ರೀತಿ ಬರೆದಾಗ ನಮಗೆ ಒನ್ನೂರು ಪದಗಳು ಬೇಕಾಗಿದೆ ಈ ರೀತಿ ಬರೆದಾಗ ಒನ್ನೂರ ಇದ್ರೆ ಇದನ್ನೇ ಬರಿಬಹುದು ಒಂದು ವೇಳೆ ಓಕೆ ಒಂದು ಒಂದೂರ ಬೇಕಾಗಿದೆ ಈ ರೀತಿ ಬರೆದಾಗ ಒನ್ನೂರ ಒನ್ ಆಗಿದೆ ರಫ್ ವರ್ಕ್ ಮಾಡಿದಾಗ ಆವಾಗ ಬದಲಾವಣೆಯಾದರೆ ಯಕಾರದಿಂದ ಜಾಯಿನ್ ಮಾಡಿ ಒಂದೇ ವರ್ಡ್ ಬರೀಬಹುದು ಈ ವರ್ಡ್ ಚೌಕ್ದಲ್ಲಿ ಸಾಲಬೇಕು ಅದೇ ಒಂದು ನಾವು ಕಾಳಜಿ ತಗೋಬೇಕು ಐ ಥಿಂಕ್ ಇದು ಸಾಲುತ್ತೆ ಬದಲಾವಣೆ ಆದರೆ ಅಥವಾ ಬದಲಿಯಾದರೆ ಈ ರೀತಿ ರೈಟ್ ಸೊ ಈ ರೀತಿ ಬರೇ ನಾವು ಉತ್ತರ ಹೇಳ್ತಾ ಇಲ್ಲ ನೀವು ಒಂದಕ್ಕೆ ಗಮನವಿಡಿಸಬೇಡಿ ಮತ್ತು ಬೇರೆ ಬೇರೆ ಎಲ್ಲ ಸಂಭವನೀಯತೆಗಳನ್ನ ಅಭ್ಯಾಸ ಮಾಡಿ ಒಂದು ಟೇಬಲ್ ಮೇಲೆ ನೀವು ಸ್ಟಡಿ ಕೂತಾಗ ಹಿಂಗಾದರೆ ಏನು ಹಿಂಗಾದರೆ ಏನು ಅದೇ ನಿಜವಾದ ಅಧ್ಯಯನ ಬರೀ ಆ ವಾಕ್ಯಕ್ಕೆ ಒಂದು ಪ್ರಿಷಿ ಅಥವಾ ಟ್ರಾನ್ಸ್ಲೇಷನ್ ಮಾಡೋದಲ್ಲ ಓಕೆ ಸೊ ಮತ್ತೆ ಬೇರೆ ಬೇರೆ ಬಂದರೆ ಏನು ಎಕ್ಸಾಮ್ನಲ್ಲಿ ಇದು ಬರ್ಬೋದು ಈ ರೀತಿ ನಾವು ತರ್ಕವನ್ನು ಮಾಡ್ತಾ ಹೋಗಬೇಕು ಓಕೆ ಸೊ ಒನ್ನೂರ ಒಂದಾದಾಗ ಇದನ್ನು ಕೂಡಿ ಬರೆದ್ರೆ ಮತ್ತೆ ಒಂದು ಆಗುತ್ತೆ ಹೀಗಾಗಿ ಮೊದಲ ಕೆಲ ನಿಮಿಷಗಳವರೆಗೆ ರಫ್ ವರ್ಕನ್ನು ಪೆನ್ಸಿಲ್ನಿಂದ ಬರೆದಿಟ್ಕೊಳ್ಳಿ ರಫ್ ಸ್ಪೇಸ್ ಕೊಟ್ಟಿರ್ತಾರೆ ಸೊ ಎಷ್ಟು ವರ್ಡ್ಸ್ ಬೇಕು ಕೌಂಟ್ ಮಾಡಿ ಆಮೇಲೆ ಬಾಕ್ಸ್ ಆನ್ಸರ್ ಶೀಟಲ್ಲಿ ಪಿ ಎಸ್ ಐ ಆಕಾಂಕ್ಷಗಳು ಬರಲಿಕ್ಕೆ ಶುರು ಹಚ್ಕೋಬಹುದು ಓಕೆ ಸೊ ದಿಸ್ ಈಸ್ ದ ಅಪ್ರಿಷಿ ರೈಟಿಂಗ್ ಆಫ್ ದಿಸ್ ಸೆಂಟೆನ್ಸ್ ಇದು ಈ ಒಂದು ವಾಕ್ಯಗಳ ಸಂಕ್ಷಿಪ್ತ ಬರಹ ಓಕೆ ಮೈ ಡಿಯರ್ ಫ್ರೆಂಡ್ಸ್ ಇನ್ನ ನೆಕ್ಸ್ಟ್ ಉದ್ಯಾನ ನಗರಿ ಬೆಂಗಳೂರು ವಲಸಿಗರ ಪಾಲಿಗೆ ಸಾಹಸೋದ್ಯಮಗಳನ್ನು ಕೈಗೊಳ್ಳುವ ಯುವ ವೃತ್ತಿಪರರಿಗೆ ನೆಚ್ಚಿನ ತಾಣ ಅಥವಾ ತಾಣವಾಗಿದೆ ವಿಶ್ವದ ಆರು ಅತ್ಯುತ್ತಮ ನಗರಗಳಲ್ಲಿ ಕರ್ನಾಟಕ ರಾಜಧಾನಿ ಕೂಡ ಒಂದಾಗಿದೆ ಎಂಬ ಅಭಿಪ್ರಾಯ ಮೀಡಿಯಾ ಕಂಪನಿ ಬ್ಲೂಮ್ಬರ್ಗ್ ಸಮೀಕ್ಷೆಯಲ್ಲಿ ವ್ಯಕ್ತವಾಗಿದೆ ನೋಡಿ ಓಕೆ ಈಗ ಇದನ್ನು ಹೋದಾಗ ಗೊತ್ತಾಗ್ಬಿಟ್ಟಿದೆ ಯಾವ ಸಮೀಕ್ಷೆ ಪ್ರಕಾರ ಬೆಂಗಳೂರು ಏನಾಗಿದೆ ಬರೆದು ಬಿಟ್ಟರೆ ಓಕೆ ಇಲ್ಲಿ ಉದ್ಯಾನ ನಗರಿ ಅಥವಾ ಕರ್ನಾಟಕದ ರಾಜಧಾನಿ ಅದು ನಮಗೆ ಗೊತ್ತು ಅವಶ್ಯವಾಗಿ ನಾವು ತಿಳ್ಕೋಬೇಕಾದ ವಿಷಯ ಆದರೆ ಕೃಷಿ ರ್ಯಾಟಿಂಗ್ದಲ್ಲಿ ಕರ್ ಬೆಂಗಳೂರು ಸಫಿಷಿಯೆಂಟ್ ಸೊ ಉದ್ಯಾನ ನಗರಿ ಕರ್ನಾಟಕದ ರಾಜಧಾನಿ ಇಲ್ಲಿ ಬರೆಯುವ ಅಗತ್ಯವಿಲ್ಲ ಸೊ ಬೆಂಗಳೂರು ಏನಾಗಿದೆ ವಿಶ್ವದ ಆರು ಅತ್ಯುತ್ತಮ ನಗರಗಳಲ್ಲಿ ಒಂದಾಗಿದೆ ಓಕೆ ಸೊ ಯಾವ ಸಮೀಕ್ಷೆ ಪ್ರಕಾರ ಬ್ಲೂಮ್ಬರ್ಗ್ ಸಮೀಕ್ಷೆ ಪ್ರಕಾರ ಸೊ ಆ ಸಮೀಕ್ಷೆ ಪ್ರಕಾರ ಬೆಂಗಳೂರು ಇದಾಗಿದೆ ಅಂತ ಬರೆದು ಮುಗೀತು ಸೊ ಬೇಕಾಗುವ ಪದಗಳು ಬೆಂಗಳೂರು ಅದಾದ ಮೇಲೆ ವಿಶ್ವದ ಆರು ಅತ್ಯುತ್ತಮ ನಗರಗಳಲ್ಲಿ ಓಕೆ ಇನ್ನು ಒಂದಾಗಿದೆ ಎಸ್ ಒಂದಾಗಿದೆ ಯಾವ ಪ್ರಕಾರ ಬ್ಲೂಮ್ಬರ್ಗ್ ಸಮೀಕ್ಷೆ ಪ್ರಕಾರ ಓಕೆ ಒಂದು ವೇಳೆ ಬ್ಲೂಮ್ಬರ್ಗ್ ಸಮೀಕ್ಷೆ ಪ್ರಕಾರ ಈ ರೀತಿ ಮೂರು ವರ್ಡ್ ಬರೆದಾಗ ಹೆಚ್ಚಿಗೆ ಆದರೆ ಆ ಸಮೀಕ್ಷೆ ತೆಗಿಬೋದು ಅಥವಾ ಬ್ಲೂಮ್ಬರ್ಗ್ ಪ್ರಕಾರ ಅಂತ ಬರಿಬೋದು ಓಕೆ ಸೊ ಈ ರೀತಿ ಬರೆದಾಗ ವಾಟ್ ಈಸ್ ಅ ಸೊ ಇಲ್ಲಿ ವಲಸಿಗರ ಪಾಲಿಗೆ ಸಾಹಸೋದ್ಯಮಗಳನ್ನು ಕೈಗೊಳ್ಳುವ ಯುವ ವೃತ್ತಿಪರಿಗೆ ನೆಚ್ಚಿನ ತಾಣವಾಗಿದೆ ಅವಶ್ಯಕವಾಗಿ ಇದೊಂದು ಮಾಹಿತಿ ಆದರೆ ಇಲ್ಲಿ ಬಹಳ ಮಹತ್ವದ್ದು ಬೆಂಗಳೂರು ಬೆಂಗಳೂರು ವಿಶ್ವದ ಆರು ಅತ್ಯುತ್ತಮ ನ ನಗರಗಳಲ್ಲಿ ಒಂದಾಗಿದೆ ಈ ಸಮೀಕ್ಷೆ ಪ್ರಕಾರ ಇಷ್ಟೇ ಬರೆದು ಸಾಕು ಇನ್ನು ಮುಂದೆ ಹಿಂದೆ ಇರುವ ಈ ವಿವರಣಾತ್ಮಕ ಪದಗಳು ಅನವಶ್ಯಕ ಸೊ ಈ ರೀತಿ ಬರೆದಾಗ ವಾಟ್ ಈಸ್ ರೈಟಿಂಗ್ ಬ್ಲೂಮ್ಬರ್ಗ್ ಸಮೀಕ್ಷೆಯ ಪ್ರಕಾರ ಬೆಂಗಳೂರು ವಿಶ್ವದ ಆರು ಅತ್ಯುತ್ತಮ ನಗರಗಳಲ್ಲಿ ಒಂದಾಗಿದೆ ಓಕೆ ಇನ್ನ ಒಂದೇ ವಾಕ್ಯವನ್ನು ಹಲವಾರು ರೀತಿ ಬರೀಬಹುದು ವಿಶ್ವದ ಆರು ಅತ್ಯುತ್ತಮ ನಗರಗಳಲ್ಲಿ ಕಾಮ ಬ್ಲೂಂಬರ್ಗ್ ಸಮೀಕ್ಷೆ ಪ್ರಕಾರ ಕಾಮ ಬೆಂಗಳೂರು ಒಂದಾಗಿದೆ ಈ ರೀತಿನೂ ಬರಿಬೋದು ಓಕೆ ಸೊ ಈ ರೀತಿ ಎಲ್ಲ ಸಂಭವನೀಯತೆ ಕೊಡ್ತಾ ಇದ್ದೀನಿ ಯಾವುದು ಏನಾಗಿದೆ ಯಾವ ಪ್ರಕಾರ ಸೊ ಬ್ಲೂಮ್ಬರ್ಗ್ ಸಮೀಕ್ಷೆ ಪ್ರಕಾರ ಬೆಂಗಳೂರು ಟಾಪ್ ಸಿಕ್ಸ್ತ್ ಸಿಟಿ ಆಗಿದೆ ಅದನ್ನು ಬರೆದು ಬಿಟ್ಟರೆ ಸಾಕು ಓಕೆ ದ್ಯಾಟ್ ಈಸ್ ಅ ಪ್ರಿಚಿ ರೈಟಿಂಗ್ ಬ್ಲೂಮರ್ಗ್ ಸಮೀಕ್ಷೆ ಪ್ರಕಾರ ಬೆಂಗಳೂರು ವಿಶ್ವದ ಆರು ಹತ್ತು ತಮಲಗಳಲ್ಲಿ ಒಂದಾಗಿದೆ ನೋಡಿ ಇದು ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳಿಗೂ ಸಂಬಂಧ ಆಗಿರುತ್ತೆ ಕೆಲವು ದಿನಗಳಾದಮೇಲೆ ಇದೆ ಜಿ ಕೆ ಸಾಮಾನ್ಯ ಜ್ಞಾನದಲ್ಲಿ ಬರ್ಬೋದು ಹೀಗಾಗಿ ನ್ಯೂಸ್ ಪೇಪರ್ ಆಧಾರಿತವಾಗಿ ಓಕೆ ಸೊ ಪ್ರಿಚಿ ರೈಟಿಂಗ್ ಮಾಡ್ತಾ ಇರಿ ಟ್ರಾನ್ಸ್ಲೇಷನ್ ಮಾಡ್ತಾ ಇರಿ ಐದಾರು ಕೆಲಸ ಆಗುತ್ತೆ ಟ್ರಾನ್ಸ್ಲೇಷನ್ ಪ್ರಿಶಿ ರೈಟಿಂಗ್ ಎಸ್ ಎಲ್ಲಿ ಕೇಳಿದ್ರೆ ಮಾಡಬಹುದು ಕರೆಂಟ್ ಅಫೇರ್ಸ್ ಜಿ ಕೆ ಎಟ್ರಾ ಎಟ್ಸೆಟ್ರಾ ಓಕೆ ಈ ರೀತಿ ಒಂದೇ ಕಲ್ಲು ಒಗೆದಾಗ ಆರು ಐದು ಹಣ್ಣು ಬರಬೇಕು ಆ ರೀತಿ ನಾವು ಮಲ್ಟಿ ಬೆನಿಫಿಟ್ ಅಭ್ಯಾಸವನ್ನೇ ಮಾಡ್ತಾ ಇರೋಣ ಸ್ನೇಹಿತರೆ ಓಕೆ ಸೊ ಇದು ಹದಿನೇಳನೇ ವಾಕ್ಯ ಇನ್ನು ನೆಕ್ಸ್ಟ್ ಹದಿನೆಂಟನೇ ವಾಕ್ಯಕ್ಕೆ ಹೋಗೋಣ ಸರಳ ಸ್ವಭಾವದ ನೇರ ನುಡಿಯ ನಾಗರಾಜನು ಪ್ರಾಮಾಣಿಕ ಪ್ರಯತ್ನದಿಂದ ನಿಯಮಿತವಾಗಿ ಅಧ್ಯಯನ ಮಾಡಿ ಪಿ ಎಸ್ ಐ ಪರೀಕ್ಷೆಯನ್ನು ಪಾಸಾದನು ಎಸ್ ಸೊ ಎಂತಹ ನಾಗರಾಜ ಅನವಶ್ಯಕ ಹೆಂಗ್ ಪಾಸಾದ ಅನವಶ್ಯಕ ಸಂಕ್ಷಿಪ್ತ ಬರದಲ್ಲಿ ಅದು ಮಹತ್ವ ವಿ ಹ್ಯಾವ್ ಗಾಟ್ ಇಂಪಾರ್ಟೆನ್ಸ್ ಬಟ್ ಇಲ್ಲಿ ಡೈರೆಕ್ಟ್ ಅಪ್ರಿಸಿಯೇಟಿಂಗ್ ಏನು ಯಾರು ಏನು ಆದರು ಸೊ ಯಾರು ನಾಗರಾಜ ಅದು ನಮ್ಮ ಸ್ನೇಹಿತ ಇರಬಹುದು ಕಸಿನ್ ಇರ್ಬೋದು ಸರಳ ಇರ್ಬೋದು ಎಸ್ ಅಗ್ರೀಡ್ ಆದರೆ ಮೇನ್ ಪದ ಮುಖ್ಯವಾದ ಪದ ನಾಗರಾಜನು ಏನಾದ ಪಿ ಎಸ್ ಐ ಪರೀಕ್ಷೆಯನ್ನು ಪಾಸಾದ ಟೈಪ್ ಒನ್ ಇನ್ನ ಪರೀಕ್ಷೆನೂ ಬೇಕಾಗಿರುವ ಒಮ್ಮೊಮ್ಮೆ ತೆಗಿಬೋದು ಡಾಟರ್ಡ್ ಲೈನ್ ಹಾಕಿ ಓಕೆ ನಾಗರಾಜನು ಪಿ ಎಸ್ ಐ ಪಾಸಾದನು ಅಥವಾ ಇನ್ನೂ ಒಂಥರ ಬರಿಬೋದು ನಾಗರಾಜನು ಪಿ ಎಸ್ ಐ ಆದನು ನೋಡಿ ಮೂರು ಥರ ಬರೀಬಹುದು ಟೈಪ್ ಒನ್ ನಾಗರಾಜನು ಪಿ ಎಸ್ ಐ ಪರೀಕ್ಷೆಯನ್ನು ತೇರ್ಗಡೆಯಾದನು ತೇರ್ಗಡೆಯಾದನು ಬದಲು ಉತ್ತೀರ್ಣನಾದನು ಉತ್ತೀರ್ಣನಾದನು ಬದಲು ಪಾಸಾದನು ಮೂರು ಥರ ಬರೆದ್ರು ಟೆನ್ಸ್ ಅದೇ ಇರಬೇಕು ಸ್ನೇಹಿತರೆ ಸಿಂಪಲ್ ಪಾಸ್ಟಲ್ಲಿ ಇದೆ ಟೈಪ್ ಒನ್ ಟೈಪ್ ಒನ್ ಮತ್ತೆ ಟೈಪ್ ಒನ್ ಎ ಟೈಪ್ ಒನ್ ಬಿ ಓಕೆ ನಿಮಗೆಲ್ಲ ಆಯ್ಕೆಗಳನ್ನ ಹೇಳ್ಕೊಡ್ತೇನೆ ಐ ಆಮ್ ಗಿವಿಂಗ್ ಯು ಆಲ್ ದ ಆಪ್ಷನ್ಸ್ ಟೈಪ್ ಟು ನಾಗರಾಜನು ಪಿ ಎಸ್ ಐ ಪಾಸ್ ಅಥವಾ ನಾಗರಾಜನು ಪಿ ಎಸ್ ಐ ಆದನು ಓಕೆ ಇನ್ನು ಪಿ ಎಸ್ ಐ ಆದನು ಅಂತ ಎರಡೇ ಪದನು ಬರಿಬಹುದು ನಾಗರಾಜನು ಪಿ ಎಸ್ ಐ ಆದನು ಓಕೆ ಈ ರೀತಿ ನಾಲ್ಕೈದು ವಿಧಗಳಲ್ಲಿ ಬರಿಬೋದು ಇದೇ ಓಕೆ ಅನುಭವ ನಮಗೆ ಪ್ರಾಕ್ಟೀಸ್ ಮಾಡಿದಾಗ ಬರುವಂಥದ್ದು ಓಕೆ ಸೊ ಅಂತೂ ಇಂತೂ ಆ ಎಂಥ ಸ್ವಭಾವ ಹೆಂಗ್ ಪಾಸ್ ಆಗೋಕ್ಕಿಂತ ಯಾರು ಏನು ಆದರೂ ಇದೇ ಸಂಕ್ಷಿಪ್ತ ಬರಹ ರೈಟ್ ಸೊ ಮತ್ತೆ ಮುಂದೆ ಹದಿನೆಂಟು ಹತ್ತೊಂಬತ್ತನೇ ವಾಕ್ಯಕ್ಕೆ ಹೋಗೋಣ ಅಂಗಾಂಗ ದಾನವನ್ನು ಉತ್ತೇಜಿಸಲು ಹಮ್ಮಿಕೊಂಡಿರುವ ಅಂಗಾಂಗ ದಾನ ದಾನ ಅಭಿಯಾನಕ್ಕೆ ಸ್ಪಂದಿಸಿರುವ ದಾನಿಗಳು ಅಂಗಾಂಗ ದಾನ ಮಾಡುವುದಕ್ಕೆ ಹೆಸರು ನೋಂದಣಿ ಮಾಡಿಕೊಂಡಿದ್ದಾರೆ ನೋಡಿ ಅಂಗಾಂಗ ದಾ ಮೂರು ಸಾರಿ ರಿಪೀಟ್ ಆಗಿದೆ ಒಳ್ಳೆಯದ ಒಂದು ಒಳ್ಳೆಯ ಕಾರ್ಯ ಓಕೆ ಅವಶ್ಯವಾಗಿ ಇದನ್ನು ಯಾರಿಗೆ ಸಾಧ್ಯತೆ ಇದೆ ನಾವು ಇದರಲ್ಲಿ ಅವಶ್ಯವಾಗಿ ತೊಡಸ್ಕೊಳ್ಬೇಕು ಸೊ ಇಲ್ಲಿ ಫೈನಲ್ ರಿಸಲ್ಟ್ ಏನು ಸ್ನೇಹಿತರೆ ಅಭಿಯಾನ ಲಾಂಚ್ ಮಾಡಿದ್ದಾರೆ ಅದನ್ನು ಆರಂಭ ಮಾಡಿದ್ದಾರೆ ಅದಕ್ಕೆ ಎಷ್ಟೋ ದಾನಿಗಳು ಅಂಗ ಸ್ಪಂದಿಸಿದ್ದಾರೆ ಅಂತೂ ಇಂತೂ ಕೊನೆಗೇನಾಗಿದೆ ಅಂಗಾಂಗ ದಾನ ಮಾಡುವುದಕ್ಕೆ ಅಥವಾ ಮಾಡಲು ಹೆಸರು ನೋಂದಣಿ ಮಾಡಿಕೊಂಡಿದ್ದಾರೆ ಯಾರು ಹಲವಾರು ಜನರು ಅಥವಾ ಹಲವರು ಅಂತ ಹೇಳ್ಬೋದು ಹಲವಾರು ಜನ ಅಂತ ಹೇಳ್ಬೋದು ಹಲವರು ಅಂತ ಹೇಳ್ಬೋದು ಏನು ಅನವಶ್ಯಕ ಈ ಮೊದಲ ಕೆಲ ಪದಗಳು ಬದಲಿ ಒಂದೇ ಒಂದು ವರ್ಡ್ ತಗೋಬಹುದು ಹಲವಾರು ಜನ ಓಕೆ ಈ ರೀತಿ ಮಾಡಿದಾಗ ವಾಟ್ ಈಸ್ ಅ ಪ್ರಿಶಿರೈಟಿಂಗ್ ಪ್ರಿಶಿರೇಟಿಂಗ್ ಸಂಕ್ಷಿಪ್ತ ಬರಹ ಅಂಗಾಂಗ ದಾನಕ್ಕೆ ಹಲವಾರು ಜನ ಸಿದ್ಧರಾಗಿದ್ದಾರೆ ಅಥವಾ ಅಂಗಾಂಗ ದಾನಕ್ಕಾಗಿ ಹಲವರು ಸಿದ್ಧರಾಗಿದ್ದಾರೆ ಹಲವರು ಬರೆದಾಗ ಒಂದು ವರ್ಡ್ ಕಡಿಮೆ ಆಗುತ್ತೆ ಮುಂದೆ ಒಂದು ವರ್ಡನ್ನು ಬೇರೆ ಕಡೆ ಸರಿದೂಗಿಸ್ಬೇಕು ಓಕೆ ಈ ರೀತಿ ಎಲ್ಲ ಆಯ್ಕೆಗಳು ಮಾಡ್ಕೊಳ್ಳಿ ಅದಕ್ಕೆ ಹೇಳ್ತಾ ಇದ್ದೀನಿ ಫಸ್ಟ್ ನೋಡಿದ ತಕ್ಷಣ ಒಂದು ರಫ್ದಲ್ಲಿ ಬರ್ಕೊಳ್ಳಿ ಯಾವ ವರ್ಡ್ ನಿಮಗೆ ಡೌಟ್ ಇದೆ ಡಾಟೆಡ್ ಲೈನ್ ಹಾಕೊಳ್ಳಿ ಬೇಗ ಇದನ್ನೆಲ್ಲ ಸೇರಿ ಓಕೆ ಮಾಡಿ ಪ್ರಿಸಿ ರೈಟಿಂಗ್ ಮಾಡಿ ಎಷ್ಟು ವರ್ಡ್ಸ್ ಬೇಕಾಗಿದೆ ಎಷ್ಟು ಬರೆದಿದ್ದೀನಿ ಮಾಡಿಕೊಂಡು ಬಾಕ್ಸ್ ಆನ್ಸಿಟಲ್ಲಿ ಎಂಟ್ರಿ ಮಾಡಿ ಎಷ್ಟು ಸರಿನ ರಿಪೀಟ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಟೇಕ್ ದ ಬೆನಿಫಿಟ್ ಆಫ್ ಬೆನಿಫಿಟ್ ಆಫ್ ಬೆನಿಫಿಟ್ ಆಫ್ ರಿಪಿಟೇಷನ್ ಓಕೆ ಸೊ ಅಂಗಾಂಗ ದಾನಕ್ಕೆ ಹಲವಾರು ಜನ ಸಿದ್ಧರಾಗಿದ್ದಾರೆ ಇದೇ ಈ ಒಂದು ಟೋಟ್ ಒಟ್ಟಿ ವಾಕ್ಯದ ಒಂದು ಸಂಕ್ಷಿಪ್ತ ಬರಹ ಓಕೆ ಸೊ ಇದು ಅಂಗಾಂಗ ದಾನದ ಬಗ್ಗೆ ಒಂದು ವರ್ತಮಾನ ಪತ್ರಿಕೆಯಲ್ಲಿ ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಒಂದು ಸುದ್ದಿ ಇಪ್ಪತ್ತು ಅಮೇರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಜೋ ಬೈಡನ್ ಇದ್ರೂ ಅವರು ಏನಂತ ಫೇಮಸ್ ಆಗಿದ್ದಾರೆ ಬೈಡನ್ ಮೊನ್ನೆ ನಾವು ನೋಡಿದೀವಿ ಅದಾನಿ ಓಕೆ ಸೊ ಮುಖೇಶ್ ಅಂಬಾನಿ ಅಂಬಾನಿ ಈ ರೀತಿ ಯಾವುದರಿಂದ ಫೇಮಸ್ ಆಗಿರ್ತಾರೆ ಆ ಹೆಸರು ಬರೆದರೆ ಸಾಕು ಒಂದು ವರ್ಡ್ ಕಡಿಮೆ ಆಗುತ್ತೆ ಸೊ ಬೈಡನ್ ಅವರ ಆಡಳಿತದ ಪ್ರಮುಖ ಸ್ಥಾನಗಳನ್ನು ಒನ್ನೂರ ಮೂವತ್ತಕ್ಕೂ ಅಧಿಕ ಭಾರತೀಯರು ಅಲಂಕರಿಸಿದ್ದಾರೆ ಅಂದ್ರೇನು ಅವರ ಆಡಳಿತದ ಸಂಪುಟದಲ್ಲಿ ಸಂಪುಟದಲ್ಲಿ ಒನ್ನೂರ ಮೂವತ್ತಕ್ಕೂ ಹೆಚ್ಚು ಭಾರತೀಯರು ಇದ್ದಾರೆ ಇದು ನಮಗೆ ಹೆಮ್ಮೆ ವಿಷಯ ಅದನ್ನು ಹೇಳಬೇಕಷ್ಟೇ ಸೊ ಯಾರ ಆಡಳಿತದಲ್ಲಿ ಬೈಡನ್ ಆಡಳಿತ ಬೈಡನ್ ಅವರ ಆಡಳಿತದಲ್ಲಿ ಒನ್ನೂರ ಮೂವತ್ತಕ್ಕೂ ಹೆಚ್ಚು ಭಾರತೀಯರು ಇದ್ದಾರೆ ಅದನ್ನೇ ಹೇಳಿಬಿಟ್ಟರೆ ಸಾಕು ಓಕೆ ಅದನ್ನು ಅಲಂಕರಿಸಿದ್ದಾರೆ ಅಂತ ಹೇಳುವುದು ಸಾಮಾನ್ಯವಾಗಿ ಹೇಳಿದ್ದಾರೆ ಆದರೆ ಅದನ್ನು ಕಡಿಮೆ ಮಾಡಿ ಈ ರೀತಿ ಹೇಳ್ಬೋದು ಏನಂತ ಬೈಡನ್ ರವರ ಆಡಳಿತದಲ್ಲಿ ಒಂದು ನೂರ ಮೂವತ್ತಕ್ಕೂ ಹೆಚ್ಚು ಭಾರತೀಯರಿದ್ದಾರೆ ಓಕೆ ಅಷ್ಟು ಬರೆದರೆ ಸಾಕು ಓಕೆ ಈಗ ಅರ್ಥ ಆಗ್ತದೆ ಅಂದ್ಕೊಂಡಿದ್ದೀನಿ ಬರ್ತಾ ನಮ್ಮ ಪ್ರಿಷಿ ರೇಟಿಂಗ್ನ ಸ್ಪೀಡು ಸಹಿತ ಜಾಸ್ತಿ ಆಗಬೇಕು ನಾನು ಅದೇ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕೆ ಹೊಂದಿಕೊಳ್ಳಿ ಓಕೆ ಅಂದರೆ ಪರೀಕ್ಷೆಯಲ್ಲಿ ತೊಂಬತ್ತು ನಿಮಿಷದಲ್ಲಿ ಪಿ ಎಸ್ ಆಕಾಂಕ್ಷಿಗಳು ಪ್ರಥಮ ಪೇಪರನ್ನು ಓಕೆ ಸೊ ಸಂಪೂರ್ಣವಾಗಿ ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು ಇಪ್ಪತ್ತೊಂದು ಕೊಚ್ಚಿಯ ಹಡಗು ಕಾರ್ಖಾನೆಯಲ್ಲಿ ಎರಡು ಸಾವಿರದ ತಂತ್ರಜ್ಞರು ಹದಿಮೂರು ವರ್ಷಗಳಿಂದ ಹಗಲು ರಾತ್ರಿ ಕಣ್ಣಲ್ಲಿ ಕಣ್ಣಿಟ್ಟು ಕಟ್ಟಿದ ಯುದ್ಧ ನೌಕೆ ಐ ಎನ್ ಎಸ್ ವಿಕ್ರಾಂತ ಹುಟ್ಟಿ ಹುಟ್ಟಿಕೊಂಡಿದೆ ಇದು ಕರೆಂಟ್ ಅಫೇರ್ಸ್ ಕೇಳ್ತಾರೆ ಓಕೆ ಇತ್ತೀಚೆಗೆ ಪ್ರಧಾನಿ ಅವರು ಇದನ್ನು ಬಿಡುಗಡೆ ಮಾಡಿದರು ಓಕೆ ಸಾಕಷ್ಟು ಜನ ಕಷ್ಟಪಟ್ಟಿದ್ದಾರೆ ಹೌದು ರಾತ್ರಿ ಕಷ್ಟಪಟ್ಟಿದ್ದಾರೆ ನೋ ಡೌಟ್ ವಿ ಹ್ಯಾವ್ ಟು ಸೆಲ್ಯೂಟ್ ದೆಮ್ ವಿ ರಿಸ್ಪೆಕ್ಟ್ ಇಟ್ ಆದರೆ ಅಂತೂ ಇಂತೂ ಇದರ ರೈಟಿಂಗ್ ಏನು ಒಂದು ಹೊಸ ಯುದ್ಧ ನೌಕೆ ಅದರ ಹೆಸರು ಬರಿಬೇಕು ಅವಶ್ಯವಾಗಿ ಬರೀಬೇಕು ಆ ಹೊಸ ಯುದ್ಧ ನೌಕೆ ಹುಟ್ಟಿಕೊಂಡಿದೆ ಜೃಣವಾಗಿದೆ ಅಥವಾ ಬಿಡುಗಡೆಯಾಗಿದೆ ಬಂದಿದೆ ಎಟ್ಸೆಟ್ರಾ ಯಾವುದಾದ್ರೂ ನೌಕೆ ಯುದ್ಧ ನೌಕೆ ಐ ಎನ್ ಎಸ್ ವಿಕ್ರಾಂತ ಸೊ ಸೊ ಅದು ಬಂದಿರೋದನ್ನೇ ಬರೆದು ಬಿಟ್ಟರೆ ಸಾಕು ಇದರಿಂದ ಯಾವ್ಯಾವ ಎಷ್ಟು ಜನ ಇದ್ದಾರೆ ಅತಿ ಅವ ಇಂಪಾರ್ಟೆಂಟು ಆದರೆ ಇಲ್ಲಿ ಓಕೆ ಸೊ ಯಾವುದು ಹುಟ್ಟಿಕೊಂಡಿದೆ ಬರೆದು ಬಿಟ್ಟರೆ ಸಂಕ್ಷಿಪ್ತ ಬರ ಆಗುತ್ತೆ ಸೊ ಏನಂತ ಬರಿಬೋದು ಭಾರತೀಯ ಯುದ್ಧ ನೌಕೆ ಐ ಎನ್ ಎಸ್ ಅವಶ್ಯವಾಗಿ ಭಾರತೀಯ ಬಿಕಾಸ್ ಇಟ್ ಈಸ್ ಎ ಇಂಡಿಯನ್ ಮೇಡ್ ಸೊ ಇದೆಲ್ಲದರ ಬದಲು ಭಾರತೀಯ ಅಂತ ಒಂದೇ ವರ್ಡ್ ಸಾಕು ಇವೆಲ್ಲದರ ಬದಲು ಕೊಚ್ಚಿ ಭಾರತದಲ್ಲೇ ಇರೋದ್ರಿಂದ ಭಾರತೀಯ ಯುದ್ಧ ನೌಕೆ ಹೆಸರು ಐ ಎನ್ ಎಸ್ ವಿಕ್ರಾಂತವೆಂಬ ಓಕೆ ಎಸ್ ಇದಕ್ಕೆ ಡೆಫಿನೆಟ್ಲಿ ಇಲ್ಲಿ ನಾಮ ವಿಶೇಷ ಬಹಳ ಅಗತ್ಯವಾಗಿದೆ ಓಕೆ ನಮ್ಮ ಹೆಮ್ಮೆ ನಮ್ಮ ನೌಕೆ ಮಹಾಶೂರನ ಉದಯವಾಗಿದೆ ಮಹಾಶೂರ ಹುಟ್ಟಿಕೊಂಡಿದ್ದಾನೆ ಮಹಾಶೂರನ ಜನನವಾಗಿದೆ ಅಥವಾ ಭಾರತೀಯ ಯುದ್ಧ ನೌಕೆ ಐ ಎನ್ ಎಸ್ ವಿಕ್ರಾಂತವೆಂಬ ಮಹಾಶೂರ ಬಂದಿದ್ದಾನೆ ಈ ರೀತಿ ಯಾವುದೂ ಬರಿಬೋದು ಓಕೆ ಅಥವಾ ಯುದ್ಧ ನೌಕೆ ಮಹಾಶೂರ ನಿಮಗೆ ಹೇಳೋಕ್ಕೆ ಗೊತ್ತಾಗಿಲ್ಲ ವರ್ಡ್ ಅಂದರೆ ಯುದ್ಧ ನೌಕೆ ಬಂದಿದೆ ಅಂತಲೂ ಹೇಳ್ಬೋದು ಎಷ್ಟು ಪದಗಳ ಬಂದಿದೆ ನೋಡ್ಕೊಳ್ಳಿ ಲೆಕ್ಕ ಹಾಕೊಳ್ಳಿ ಕೊನೆಗೆ ಎಷ್ಟು ಪದಗಳು ಬೇಕೋ ಅದಕ್ಕೆ ಸರಿದುಗಿಸ್ಬೇಕು ಒನ್ ಆಫ್ ದ ಬೆಸ್ಟ್ ಪ್ರಿಷಿ ರೈಟಿಂಗ್ ಭಾರತೀಯ ಯುದ್ಧ ನೌಕೆ ಐ ಎನ್ ಎಸ್ ವಿಕ್ರಾಂತವೆಂಬ ಮಹಾಶೂರನ ಉದಯವಾಗಿದೆ ಓಕೆ ಸೊ ಇದು ಒನ್ ಆಫ್ ದ ಪ್ರಿಶಿ ನೆಕ್ಸ್ಟ್ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಮತ್ತು ಪಾಠ ಎರಡಕ್ಕೂ ಮಹತ್ವವಿದೆ ಆದ್ದರಿಂದ ವಿದ್ಯಾರ್ಥಿಗಳು ಸಮಯ ನಿರ್ವಹಣೆ ಮೂಲಕ ಎರಡೂ ಚಟುವಟಿಕೆಗಳು ಆದ್ಯತೆ ನೀಡಬೇಕು ನೋಡಿ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟನೂ ಬೇಕು ಪಾಠ ಬೇಕು ವಿದ್ಯಾರ್ಥಿಗಳು ಎರಡೂ ಮಾಡಬೇಕು ಆಟ ಮತ್ತು ಪಾಠ ಮಾಡಬೇಕು ಎಂಬುದೇ ಈ ಒಂದು ವಾಕ್ಯದ ಅಪ್ರಿಷಿ ರೈಟಿಂಗ್ ಸಂಕ್ಷಿಪ್ತ ಬರಹ ಓದಿದ ತಕ್ಷಣ ಗೊತ್ತಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್ ಅನುಭವ ಭಾಳ ಮಹತ್ವದ್ದು ನೀವು ಹತ್ತು ವಾಕ್ಯ ಮಾಡಿದರೆ ಹನ್ನೊಂದನೇ ವಾಕ್ಯ ನಿಮ್ಮ ವೇಗ ಜಾಸ್ತಿ ಆಗಿ ಆಗುತ್ತೆ ಓಕೆ ಸೊ ಇದೇ ರೀತಿ ಇದರಲ್ಲಿ ಆಟ ಪಾಠ ವಿದ್ಯಾರ್ಥಿಗಳು ಎರಡನ್ನ ಆದ್ಯತೆ ನೀಡಬೇಕು ಅಥವಾ ಅದನ್ನು ಮಾಡಬೇಕು ಅದನ್ನು ಬರೆದು ಬಿಟ್ಟರೆ ಸಾಕು ಓಕೆ ಸೊ ಬಾಕಿ ಇವೆಲ್ಲವೂ ಇಲ್ಲಿ ಅನಗತ್ಯ ರೈಟ್ ಸೊ ಅದರ ಬದಲು ನಾವು ಬೇರೆ ಪದಗಳನ್ನ ಯೂಸ್ ಮಾಡಿದ್ದೀವಿ ಅದನ್ನು ಮಾಡಿ ಹೆಂಗೆ ಬರಿಬೋದು ಅಂತಂದರೆ ದಿಸ್ ಈಸ್ ದ ಸೆಂಟೆನ್ಸ್ ಅಂದರೆ ವಿದ್ಯಾರ್ಥಿಗಳು ಆಟದೊಂದಿಗೆ ಪಾಠವನ್ನು ನಿರ್ವಹಿಸಬೇಕು ಅಂತ ಬರೆದ್ರೆ ಸಾಕು ಅದನ್ನೇ ಬೇರೆ ಥರ ಬರೆದ್ರೆ ವಿದ್ಯಾರ್ಥಿಗಳು ಪಾಠದೊಂದಿಗೆ ಆಟಕ್ಕೂ ಆದ್ಯತೆ ನೀಡಬೇಕು ಅಥವಾ ಪಾಠದ ಆ ಪಾಠದೊಂದಿಗೆ ಆಟಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸಬೇಕು ಸೊ ವಿದ್ಯಾರ್ಥಿಗಳು ಆಟ ಮತ್ತು ಪಾಠಗಳನ್ನು ಎರಡೂ ಮಾಡಬೇಕು ಈ ರೀತಿ ಯಾವುದೇ ಥರ ವಾಕ್ಯ ಮಾಡಬಹುದು ಅಂತೂ ವಿಂತು ಕೊನೆಗೇನು ವಿದ್ಯಾರ್ಥಿಗಳು ಎರಡರಲ್ಲೂ ಭಾಗವಹಿಸಬೇಕು ಇದು ಆ ಒಂದು ವಾಕ್ಯದ ಸಂಕ್ಷಿಪ್ತ ಬರಹ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ಓಕೆ ಸೊ ಇಪ್ಪತ್ತ್ಮೂರನೆಯ ವಾಕ್ಯ ಕೊಂಕಣಿ ಸಾಹಿತ್ಯ ಅಕಾಡೆಮಿಯು ಕಲಾವಿದರಿಗೆ ಉತ್ತಮ ವೇದಿಕೆ ಒದಗಿಸುವ ಮೂಲಕ ಭಾಷೆಯ ಅಭಿವೃದ್ಧಿಗಾಗಿ ಪರಿಶ್ರಮ ಪಡ್ತಿದೆ ಏನು ಮಾಡ್ತಾ ಇದೆ ಪರಿಶ್ರಮ ಪಡ್ತಿದೆ ಯಾವ ಮೂಲಕ ಅದು ಒಳ್ಳೆಯದೇ ಓಕೆ ಆದರೆ ಇಲ್ಲಿ ಅನವಶ್ಯಕ ಸೊ ದಿಸ್ ಈಸ್ ಅನ್ನೆಸೆಸರಿ ಇನ್ನು ಅಕಾಡೆಮಿ ಸಾಮಾನ್ಯವಾಗಿ ಸಾಹಿತ್ಯಕ್ಕೆ ಸಂಬಂಧ ಮೀನ್ ಇಲ್ಲಿ ಕೊಂಕಣಿ ಇರೋದರಿಂದ ಸೊ ಇಲ್ಲಿ ಸಾಹಿತ್ಯವನ್ನು ನೀವು ಬೇಕಂದರೆ ಡಾಕ್ಟರ್ ಲೈನ್ ಹಾಕೋಬೋದು ಕಡಿಮೆ ಬಿದ್ದರೆ ಆ್ಯಡ್ ಮಾಡ್ಕೋಬೋದು ಇದರವಾಗಿ ಅದು ಇರದೇ ಹೋದರೆ ಕೊಂಕಣಿ ಅಕಾಡೆಮಿಯು ಇನ್ನು ಭಾಷೆಯ ಅಭಿವೃದ್ಧಿಗಾಗಿ ಹೆಂಗೆ ಕೂಡಿಸಿ ಬರಿಬೋದು ಭಾಷಾಭಿವೃದ್ಧಿಗಾಗಿ ಒಂದೇ ವರ್ಡು ಚೌಕಲ್ಲಿ ಸಾಲತ್ತೆ ಸಾಲಿಲ್ಲ ಮತ್ತು ಬೇರೆ ಬೇರೆ ಬರಿಬೋದು ಓಕೆ ಸೊ ಕೊಂಕಣಿ ಅಕಾಡೆಮಿಯು ಯಾವ ಅಕಾಡೆಮಿ ಏನು ಮಾಡ್ತಾ ಇದೆ ಅದನ್ನು ಬರೆದ್ರೆ ಸಾಕು ಕೊಂಕಣಿ ಅಕಾಡೆಮಿಯು ಭಾಷಾಭಿವೃದ್ಧಿಗಾಗಿ ಪರಿಶ್ರಮ ಪಡುತ್ತಿದೆ ಭಾಷಾಭಿವೃದ್ಧಿಗಾಗಿ ಕೊಂಕಣಿ ಅಕಾಡೆಮಿ ಪರಿಶ್ರಮಿಸುತ್ತಿದೆ ಅಥವಾ ಕೊಂಕಣಿ ಅಕಾಡೆಮಿ ಅಭಿವೃದ್ಧಿಗ ಭಾಷಾಭಿವೃದ್ಧಿಗಾಗಿ ಪರಿಶ್ರಮಿಸುತ್ತಿದೆ ಅದ್ಲಿ ಬದಲಿ ಮಾಡಿದ್ರು ಸೇಮ್ ಓಕೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿದೆ ಓಕೆ ಪ್ರಯತ್ನ ಪಡುತ್ತಿದೆ ಅಂತಲೂ ಹೇಳ್ಬೋದು ಓಕೆ ಈ ರೀತಿ ಸಾಕಷ್ಟು ಪ ಸಮಾನಾರ್ಥಕ ಪದಗಳನ್ನು ಅದೇ ಟೆನ್ಸಲ್ಲಿ ಬರಿಬೋದು ಓಕೆ ಸೊ ಫೈನಲ್ ಕೊಂಕಣಿ ಸಾಹಿತ್ಯ ಅಕಾಡೆಮಿಯು ಸ ಕಲಾವಿದರಿಗೆ ಉತ್ತಮ ವೇದಿಕೆ ಒದಗಿಸುವ ಮೂಲಕ ಭಾಷಾಭಿವೃದ್ಧಿಗಾಗಿ ಪರಿಶ್ರಮ ಪಡುತ್ತಿದೆ ಸೊ ಭಾಷಾಭಿವೃದ್ಧಿಗಾಗಿ ಕೊಂಕಣಿ ಅಕಾಡೆಮಿ ಪರಿಶ್ರಮಿಸುತ್ತಿದೆ ಅಥವಾ ಕೊಂಕಣಿ ಅಕಾಡೆಮಿಯು ಭಾಷಾಭಿವೃದ್ಧಿಗಾಗಿ ಪರಿಶ್ರಮಿಸುತ್ತಿದೆ ರೈಟ್ ಇನ್ನ ಮುಂದಿನ ವಾಕ್ಯ ಹುಲಿ ಆನೆ ಚಿರತೆ ಸಂಖ್ಯೆಗಳ ವಿಚಾರದಲ್ಲಿ ಕರ್ನಾಟಕ ರಾಜ್ಯವೇ ನಂಬರ್ ಒನ್ ಆಗುವ ಸಾಧ್ಯತೆ ಇದೆ ಇವತ್ತಿನ ಈ ಪಾಠದಲ್ಲಿ ಸಾಕಷ್ಟು ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಆಧಾರಿತವಾಗಿ ಸಾಕಷ್ಟು ವಾಕ್ಯಗಳನ್ನ ಮಾಡಿದ್ದೀನಿ ಇದರ ಪೂರ್ತಿ ಲಾಭ ತಗೊಳ್ಳಿ ಸ್ನೇಹಿತರೆ ಸೊ ರಾಜ್ಯವೇ ನಂಬರ್ ಒನ್ ಆಗುವ ಸಾಧ್ಯತೆ ಇದೆ ರಾಜ್ಯ ಅರಣ್ಯ ಇಲಾಖೆ ಕೇಂದ್ರದ ಸಮಗ್ರ ವರದಿ ನಿರೀಕ್ಷೆಯಲ್ಲಿದ್ದು ಅದು ಪ್ರಕಟವಾದರೆ ಸ್ಪಷ್ಟ ಚಿತ್ರಣ ಸಿಗಲಿದೆ ಎಸ್ ಸ್ಪಷ್ಟ ಚಿತ್ರಣ ಸಿಗಲಿದೆ ಅದು ಆಮೇಲೆ ಓಕೆ ಇದು ಈ ವಾಕ್ಯ ಪೂರ್ತಿ ಸದ್ಯದ ಮಟ್ಟಿಗೆ ಅನವಶ್ಯಕ ಆದರೆ ನಾವು ಈ ಪ್ರಾಣಿಗಳ ಸಂಖ್ಯೆಯಲ್ಲಿ ಕರ್ನಾಟಕ ಓಕೆ ನಂಬರ್ ಒನ್ ಆಗಲಿದೆ ಅದನ್ನು ಮಾತ್ರ ಅವಶ್ಯವಾಗಿ ಬರಿಬೇಕು ಯಾವ ಯಾವುದು ಆ ಪ್ರಾಣಿಗಳು ಹುಲಿ ಆನೆ ಚಿರತೆ ಸಂಖ್ಯೆಗಳಲ್ಲಿ ಕರ್ನಾಟಕವು ನಂಬರ್ ಒನ್ ಆಗುವ ಸಾಧ್ಯತೆ ಇದೆ ನಂಬರ್ ಒನ್ ಅಂದರೆ ಏನು ಪ್ರಪ್ರಥಮ ಸೊ ಒತ್ತಿಯಾಗಿ ಹೇಳಬೇಕಂದ್ರೆ ಪ್ರಥಮನೂ ಓಕೆ ಪ್ರಪ್ರಥಮ ಅಂತ ಹೇಳಿಬಿಟ್ರೆ ಒತ್ತಿಯಾಗಿ ಕೊಟ್ಟಂಗೆ ಆಗುತ್ತೆ ನಮ್ಮ ಕರ್ನಾಟಕದ ಸ್ಥಾನವನ್ನು ಪ್ರಶಂಸೆ ಮಾಡಿದಂಗೂ ಆಗುತ್ತೆ ಓಕೆ ಈ ಪ್ರಾಣಿಗಳ ಸಂಖ್ಯೆಯಲ್ಲಿ ಕರ್ನಾಟಕ ನಂಬರ್ ಒನ್ ಆಗಲಿದೆ ಅದು ಬಿಟ್ಟರೆ ಇದರದ್ದು ಸಂಕ್ಷಿಪ್ತ ಬರಹ ಅದೇ ಬರೆದಾಗ ಹೆಂಗಾಗುತ್ತೆ ಸ್ನೇಹಿತರೆ ದಿಸ್ ಈಸ್ ಅ ಸಂಕ್ಷಿಪ್ತ ಬರಹ ಆನೆ ಚಿರತೆ ಹುಲಿಗಳ ಸಂಖ್ಯೆಗಳಲ್ಲಿ ಕರ್ನಾಟಕವೇ ಪ್ರಪ್ರಥಮ ಸ್ಥಾನದಲ್ಲಿರುವ ಸಾಧ್ಯತೆ ಇದೆ ಟೈಪ್ ಒನ್ ಪ್ರಥಮ ಸ್ಥಾನದಲ್ಲಿರುವುದು ಟೈಪ್ ಟು ಓಕೆ ಈ ರೀತಿ ಸೊ ಬರಿಬೋದು ಈ ಚಿತ್ರಣ ಸಿಗಲಿದೆ ಅದೆಲ್ಲ ಹೇಳಿದ್ದಾರೆ ಯಾವ ಯಾವುದಕ್ಕೂ ಇದು ಭವಿಷ್ಯದಲ್ಲಿರುವ ಒಂದು ವಾಕ್ಯ ಹೀಗಾಗಿ ಸಾಧ್ಯತೆ ಇದೆ ಸ್ಥಾನದಲ್ಲಿರುವುದು ಅಂತ ಹೇಳ್ಬೋದು ಓಕೆ ಸೊ ಈ ಪ್ರಾಣಿಗಳ ಸಂಖ್ಯೆಯಲ್ಲಿ ಕರ್ನಾಟಕ ಪ್ರ ಪ್ರಥಮ ಸ್ಥಾನದಲ್ಲಿರುವ ಸಾಧ್ಯತೆ ಇದೆ ಇನ್ನು ಇಪ್ಪತ್ತೈದನೇ ವಾಕ್ಯ ಈ ಒಂದು ಕಾರ್ಯಕ್ರಮದ ಓಕೆ ಕೊನೆಯ ವಾಕ್ಯ ಅನ್ಕೊಂಡಿದ್ದೀನಿ ಉತ್ತಮ ಸದೃಢ ಆರೋಗ್ಯಮಯ ದೇಹವನ್ನು ನಿರ್ವಹಣೆ ಮಾಡಬೇಕಾದರೆ ಅದಕ್ಕೆ ತಕ್ಕಂತೆ ವ್ಯಾಯಾಮವೂ ನಮ್ಮ ದೇಹಕ್ಕೆ ಬೇಕು ಓಕೆ ಏನು ಬೇಕು ಉತ್ತಮ ದೇಹ ಬೇಕಂದರೆ ವ್ಯಾಯಾಮ ಬೇಕು ನೋಡಿ ಈಗ ಓದೋ ಗೊತ್ತಾಗೇ ಆಗುತ್ತೆ ಇದು ಅನುಭವ ಸ್ನೇಹಿತರೆ ಕೊನೆಯ ಐದಾರು ವಾಕ್ಯಗಳಲ್ಲಿ ನಾನು ಓದಿ ಓದಂಗೆ ನಿಮಗೆ ಅದರ ಪ್ರಿಶಿಯೇಟಿಂಗ್ ಹೇಳ್ತಾ ಇದ್ದೀನಿ ಇದು ಆಗುವುದು ಅನುಭವದಿಂದ ನಾನು ಇದನ್ನು ವಾಕ್ಯವನ್ನು ಇಲ್ಲಿ ಬರಬೇಕಾದ್ರೆ ಐದಾರು ಸಾರಿ ಓದ್ಕೊಂಡು ಬಂದಿದ್ದೀನಿ ರೀ ರೀಡಿಂಗ್ ರೀಡಿಂಗ್ ರೀ ರೀಡಿಂಗ್ ಮತ್ತೆ ಮತ್ತೆ ಓದೋದ್ರಿಂದ ಅವಶ್ಯವಾಗಿ ಇದು ಪ್ರಕೃತಿಯ ನಿಯಮ ಓಕೆ ಅದರ ಅನುಭವ ಬಂದೇ ಬರುತ್ತೆ ಅದಕ್ಕೆ ಅದರಲ್ಲೇ ತೊಡಗಿಸ್ಕೊಳ್ಳಿ ಓಕೆ ಸೊ ಟೈಮ್ ಸಿಕ್ತು ಅವಕಾಶ ಸಿಕ್ತಂದ್ರೆ ಪುಸ್ತಕ ಹಿಡೀರಿ ಸಾಹಿತ್ಯ ಹಿಡೀರಿ ಡಿಕ್ಷನರಿ ಹಿಡೀರಿ ಓದ್ತಾ ಇರಿ ಓಕೆ ಆ್ಯಂಡ್ ಡೆಫಿನೆಟ್ಲಿ ವಿಲ್ ಬಿಕಮ್ ಎಕ್ಸ್ಪರ್ಟ್ ಓಕೆ ದ್ಯಾಟ್ಸ್ ವಾಟ್ ಬುಕ್ ಈಸ್ ಅ ವೆರಿ ಪವರ್ಫುಲ್ ಟೂಲ್ ಇನ್ ಚೇಂಜಿಂಗ್ ದ ಲೈಫ್ ಆಫ್ ಅ ಮ್ಯಾನ್ ರೈಟ್ ಹೀಗಾಗಿ ಈ ಇದನ್ನು ಓದ್ ತಕ್ಷಣ ಹೀಗೇನು ಹೇಳುವಿಕೆ ಕಾರಣ ಮಾಡಿರಿ ಫ್ರೆಂಡ್ಸ್ ಓಕೆ ಓದುವಿಕೆಯ ಹವ್ಯಾಸ ರೈಟ್ ಸೊ ಏನು ಉತ್ತಮ ಆರೋಗ್ಯ ಬೇಕಾಗುತ್ತೆ ಅದಕ್ಕೇನು ಬೇಕು ವ್ಯಾಯಾಮ ಅವಶ್ಯಕ ಅದನ್ನು ಹೇಳಿಬಿಟ್ಟೇ ಆಯಿತು ಇನ್ನು ಸದೃಢದಲ್ಲಿ ಉತ್ತಮ ಕವರ್ ಆಗಿಬಿಡುತ್ತೆ ಹೀಗಾಗಿ ಸದೃಢವನ್ನು ಹೆಚ್ಚುವರಿಯಾಗಿ ಬರೆಯುವ ಅವಶ್ಯಕತೆ ಇಲ್ಲ ಇನ್ನು ನಿರ್ವಹಣೆ ಮಾಡಬೇಕಾದರೆ ಅದಕ್ಕೆ ತಕ್ಕಂತೆ ಬಂದು ದೇಹಕ್ಕಾಗಿ ಅಂತ ಬರೆದು ವ್ಯಾಯಾಮ ಬೇಕಾಗುತ್ತೆ ನಮ್ಮ ದೇಹಕ್ಕೆ ಮತ್ತೆ ನಮ್ಮ ದೇಹಕ್ಕೆ ರಿಪೀಟ್ ಆಗಿದೆ ಕಾರಣ ಇಲ್ಲ ಬೇಕು ಎಸ್ ಅವಶ್ಯಕ ಸೊ ಎಲ್ಲ ರೀತಿ ಉತ್ತಮ ಆರೋಗ್ಯಕ್ಕೆ ವ್ಯಾಯಾಮವೂ ಅವಶ್ಯಕವಾಗಿದೆ ಅಥವಾ ಉತ್ತಮ ಆರೋಗ್ಯಕ್ಕೆ ವ್ಯಾಯಾಮವು ಬೇಕಾಗಿದೆ ಬೇಕು ಅಗತ್ಯ ಎಡ್ಸೆಟ್ ಎಸ್ಸೆಟ್ ಓಕೆ ಈ ರೀತಿ ಬರಿಬೋದು ಈ ರೀತಿ ಮಾಡಿದಾಗ ಇನ್ನೊಮ್ಮೆ ಫೈನಲ್ ಉತ್ತಮ ಸದೃಢ ಆರೋಗ್ಯಮಯ ದೇಹವನ್ನು ನಿರ್ವಹಣೆ ಮಾಡಬೇಕಾದರೆ ಅದಕ್ಕೆ ತಕ್ಕಂತೆ ವ್ಯಾಯಾಮವೂ ನಮ್ಮ ದೇಹಕ್ಕೆ ಬೇಕು ಇದರ ಸಂಕ್ಷಿಪ್ತ ಬರಹ ಉತ್ತಮ ಆರೋಗ್ಯಕ್ಕೆ ವ್ಯಾಯಾಮವು ಅವಶ್ಯಕವಾಗಿದೆ ಅಗತ್ಯವಾಗಿದೆ ಅವಶ್ಯಕವಾಗಿರುತ್ತದೆ ಅಗತ್ಯ ಬೇಕಾಗಿದೆ ಈ ರೀತಿ ಯಾವುದೂ ಪದ ಬರಿಬೋದು ಅರ್ಥ ಆಯ್ತ ಸ್ನೇಹಿತರೆ ಸೊ ಈ ರೀತಿ ಸಮಾನಾರ್ಥಕ ಪದಗಳೂ ಗೊತ್ತಿರಬೇಕು ಓದುವ ಹವ್ಯಾಸ ಬೇಕು ಬೇರೆ ಬೇರೆ ಸಾಹಿತ್ಯವನ್ನು ಓದಬೇಕು ಓಕೆ ಸೊ ಈ ರೀತಿ ಒಂದು ಒಳ್ಳೆ ಪರೀಕ್ಷೆ ಬರೀಬೇಕಾದ್ರೆ ಒಳ್ಳೆ ಮಾರ್ಕ್ಸ್ ತಗೋಬೇಕಾದರೆ ಏನೇನು ಮಾಡಬೇಕು ನಾವು ಮತ್ತು ನಮ್ಮ ಸಹೋದ್ಯೋಗಗಳು ಖಾಸಗಿ ಸಂಸ್ಥೆಯಲ್ಲಿ ನಿಮಗೆ ಹೇಳ್ತಾ ಇದ್ದೀವಿ ಅದನ್ನು ಅನುಸರಿಸಿ ಅವಶ್ಯವಾಗಿ ಅನುಸರಿಸ್ತಾ ಇದ್ದೀರ ಅಂತ ತಿಳ್ಕೊತೀನಿ ಆ್ಯಂಡ್ ಬಿ ಆಲ್ವೇಸ್ ಅ ಪಾಸಿಟಿವ್ ಮಾಡಿರ್ ಫ್ರೆಂಡ್ಸ್ ಐ ಕ್ಯಾನ್ ಡೂ ಇಟ್ ಅಂತ ಅನ್ಕೊಳ್ಳಿ ಇನ್ನ ಕಾಲ್ ಫಾರ್ಮ್ ಬಗ್ಗೆ ಅಧಿಸೂಚನೆಗಳ ಬಗ್ಗೆ ಆಶಾವಾದಿಯನ್ನು ಹೊಂದಿ ಓಕೆ ಸೊ ಆದಷ್ಟು ಬೇಗ ಅಧಿಸೂಚನೆಗಳು ಆಗಲಿ ಅಂತ ಅದು ಯಾವಾಗ ಆಗದ ಆಗತ್ತೆ ಆದರೆ ನೀವು ಈಗಿಂದನೇ ಪ್ರಿಪೇರ್ ಮಾಡಿ ಪೇ ಪಿ ಎಸ್ ಐ ಆಕಾಂಕ್ಷಿಗಳು ಪೇಪರ್ ನಂಬರ್ ಒನ್ಗೆ ಸಿದ್ಧತೆ ಮಾಡಿಕೊಳ್ಳುವ ಎಲ್ಲ ಅಂಶಗಳನ್ನು ಆದಷ್ಟು ಪ್ರಾಮಾಣಿಕವಾಗಿ ಸಾಧ್ಯ ಮಟ್ಟದಲ್ಲಿ ಹೇಳಿದ್ದೀವಿ ಅದನ್ನು ಪೂರ್ತಿ ಉಪಯೋಗ ತಗೋರಿ ಅಂತ ಹೇಳ್ತಾ ಮೈ ಡಿಯರ್ ಫ್ರೆಂಡ್ಸ್ ಈ ಅವಕಾಶವನ್ನು ಕೊಟ್ಟಂತಹ ನಮ್ಮ ಸಂಸ್ಥೆಯ ನಿರ್ದೇಶಕರು ಶ್ರೀ ಲಕ್ಷ್ಮಣಪ್ಪರ್ ಸರ್ ಅವರಿಗೂ ಇಡೀ ಮ್ಯಾನೇಜ್ಮೆಂಟ್ ಟೀಮವ್ರಿಗೂ ಯೂಟ್ಯೂಬ್ ಮ್ಯಾನೇಜ್ಮೆಂಟ್ ಥ್ಯಾಂಕ್ಸ್ ಥ್ಯಾಂಕ್ಸನ್ನು ಹೇಳಿ ಅದಕ್ಕಿಂತ ಮಿಗಿದಾಗಿ ಕುತ್ತು ಕೇಳಿದ ನಿಮಗೆ ಥ್ಯಾಂಕ್ಸನ್ನು ಹೇಳಿ ಈ ಜ್ಞಾನವನ್ನು ಶೇರ್ ಮಾಡಿ ಓಕೆ ಅಂತ ಹೇಳಿ ಮತ್ತು ಮುಂದಿನ ಕ್ಲಾಸಲ್ಲಿ ಲೇಖನಗಳನ್ನ ತೊಗೊಂಡು ಬರ್ತೀನಿ ಕ್ವಶನ್ ಪೇಪರ್ಗಳನ್ನು ತೊಗೊಂಡ್ಬರ್ತೀನಿ ಓಕೆ ಸೊ ಅವನ್ನ ಒನ್ ಬೈ ಒನ್ ಮಾಡ್ತಾ ಇರೋಣ ಈ ರೀತಿ ನಿರಂತರವಾಗಿ ಅಧ್ಯಯನ ಇರಿ ನಾಲೆಜ್ ಇಸ್ ಪವರ್ ಓಕೆ ಹೀಗಾಗಿ ಆ ಪವರನ್ನು ನೀವು ಹೊಂತೀರಿ ಹೊಂದಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮುಂದಿನ ಕ್ಲಾಸಲ್ಲಿ ಮತ್ತೆ ಭೇಟಿ ಹೋಗೋಣ ಮೈ ಡಿಯರ್ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ಡ್ರೀಮ್ ಯುವರ್ ಡ್ರೀಮ್ ಜಾಬ್ ಯಾವಾಗಲೂ ನಿಮ್ಮ ಆ ಕನಸಿನ ಹುದ್ದೆ ಬಗ್ಗೆ ಕನಸು ಕಾಣ್ತಾ ಇರಿ ಎದ್ದಾಗ ಪಿ ಎಸ್ ಐ ಕುತ್ತಾಗ ಕೆ ಎಸ್ ಈ ರೀತಿ ಅದ್ರ ಬಗ್ಗೆ ಕನಸು ಕಾಣ್ತಾ ಇರಬೇಕು ಅದರಲ್ಲಿ ಮುಳುಗಬೇಕು ಅದರಲ್ಲಿ ತೊಡಗಬೇಕು ಕುಡಿಯುವ ಕಪ್ ಚಹಾ ಕುಡಿಬೇಕಾದರೂ ನಮ್ಗೆ ಕನಸಬೇಕು ವಾವ್ ಪಿ ಎಸ್ ಐ ಕೆ ಎಸ್ ಆಫೀಸರ್ ಐ ಎಸ್ ಆಫೀಸರ್ ಡಿಂಕಿಂಗ್ ಟೀ ಆ ಒಂದು ಮನೋಭಾವ ಆ ಒಂದು ಫೀಲಿಂಗ್ ಭಾಳ ಮಹತ್ವದ್ದು ಸ್ನೇಹಿತರೆ ಸೊ ಅದನ್ನು ಮಾಡ್ತಾ ಅಧ್ಯಯನ ಮಾಡಿ ಅವಶ್ಯವಾಗಿ ನಿಮಗೆ ಉಜ್ವಲ ಭವಿಷ್ಯ ದೊರಕಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮತ್ತೆ ಮುಂದಿನ ಕೆಲಸ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್